ನಾನು ಹೇಳುವುದಿಲ್ಲ ಸತ್ಯ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಯು ಕ್ಯಾನ್ ಪ್ರೊಸೀಡ್. ಎಸ್ ಯುವರ್ ಆನರ್. ನಿಮ್ಮ ಹೆಸರು? ಜಾನಿ. ಉದ್ಯೋಗ? ಕಾರ್ ಕದಿಯೋದು. ಕಾರ್ ಕದಿಯೋದು? ಕಾರ್ ಕದಿಯೋದು ಒಂದು ಉದ್ಯೋಗನಾ? ಕಳ್ಳರ ಪರವಾಗಿ ಮತ್ತು ವಿರೋಧವಾಗಿ ವಾದಿಸುವುದು ನಿಮ್ಮ ಉದ್ಯೋಗ ಆಗಿರುವಾಗ ಕದಿಯೋದು ಯಾಕೆ ನನ್ನ ಉದ್ಯೋಗ ಆಗಿರಬಾರದು? ಕದಿಯೋದೇನೋ ನಿನ್ನ ಉದ್ಯೋಗ? ಪೆಟ್ರೋಲ್ ಸುರಿದು ವ್ಯಕ್ತಿಗಳನ್ನ ಜೀವಂತವಾಗಿ ಸುಡುವುದು ಹವ್ಯಾಸನಾ? ಐ ಆಬ್ಜೆಕ್ಟ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್, ಪ್ರೊಸೀಡ್. ಮಿಸ್ಟರ್ ರಾಜಾ? ನೌ ಜಾನಿ. ಜಾನಿ ಅನ್ನೋ ಮಿಸ್ಟರ್ ರಾಜಾ, ನಾನು ನಿಮ್ಮ ಕನ್ನಡ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೆ. ನಾನು ರಾಜ ಅಲ್ಲ, ಜಾನಿ. ಜಾನಿ ಆದ್ರೆ ಆ ರಾಜ ಯಾರು? ನನ್ನ ಪ್ರಾಣ ಸ್ನೇಹಿತ. ನಿಮ್ಮಿಬ್ಬರಲ್ಲಿ ಜನಗಳನ್ನ ಬೆಂಕಿ ಹಚ್ಚಿ ಕೊಲ್ತಾ ಇದ್ದಿದ್ದು ಯಾರು? ರಾಜ. ಅವನೇ ಈ ಕೆಲಸ ಮಾಡ್ತಿದ್ದ ಅನ್ನೋದು ನಿನಗೆ ಹೇಗೆ ಗೊತ್ತು? ಆಕ್ಸಿಡೆಂಟಲ್ ಸಾಯಕ್ ಮುಂಚೆ ಅವನೇ ನನ್ನ ಹತ್ರ ಹೇಳಿದ್ದ, ರಾಜ ಕೊಲೆಗಾರ, ಅಮಾನುಷವಾಗಿ ಮನುಷ್ಯನ ಕೊಲ್ತಿದ್ದ ಅನ್ನೋ ಸತ್ಯ ನನಗೆ ಗೊತ್ತಿರೋದ್ರಿಂದ ನೀವ್ ಯಾವಾಗ ಕೇಳಿದ್ರು ಸಾಕ್ಷಿ ಹೇಳಕ್ಕೆ ಸಿದ್ಧ. ಈಗದ್ರ ಅವಶ್ಯಕತೆ ಇಲ್ಲ. ಯಾಕಿಲ್ಲ? ಕೊಲೆ ಮಾಡಿದ್ದು ನೀನ್ ತಾನೆ. ಅಂದ್ರೆ ನಾನ್ ಕೊಲೆ ಮಾಡಿ ಆ ಅಪರಾಧನ ಅವನ ಮೇಲೆ ಹೊರಿಸಿದ್ದೀನಿ ಅಂತಿದ್ದೀರಾ? ಹೌದು ಹೌದು. ಥ್ಯಾಂಕ್ ಯು ಯುವರ್ ಆನರ್. ನಾನ್ ಕೊಲೆ ಮಾಡಿ ಆ ಅಪರಾಧನ ನನ್ನ ಸ್ನೇಹಿತ ರಾಜನ ಮೇಲೆ ಹೊರಿಸಿದ್ದೀನಿ ಅಂತ ಸರ್ಕಾರಿ ವಕೀಲರೇ ಹೇಳ್ತಿದ್ದಾರೆ. ಸೊ ನಾನ್ ರಾಜ ಅಲ್ಲ ಅನ್ನೋದನ್ನ ಇವರೇ ಒಪ್ಕೊಂಡಂಗೆ. ನೋ 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 ನೋ, ನೀರ್ ಜಾನಿ ಅಲ್ಲ, ರಾಜ ಅನ್ನೋದೇ ಈ ಕೇಸ್. ಅಂಡರ್ಸ್ಟ್ಯಾಂಡ್? ಅಬ್ಬಾ, ಈಗಲಾದ್ರೂ ಕೇಸ್ ಏನು ಅಂತ ತಿಳ್ಕೊಂಡ್ರಲ್ಲ. ನೀನು ಹೇಳಿದ ಹಾಗೆ ನಿನ್ನ ಸ್ನೇಹಿತಾನೆ, ಅದು ನಿನ್ನ ಪ್ರಾಣ ಸ್ನೇಹಿತಾನೆ ಕೊಲೆಗಾರನಾಗಿದ್ರೆ ಗೊತ್ತಿತ್ತು, ನೀನ್ ಯಾಕೆ ಪೊಲೀಸಿಗೆ ತಿಳಿಸಲಿಲ್ಲ? ನಾನು ಮೊದಲೇ ಕಳ್ಳ, ಕಳ್ಳ ಆದವನು ತಾನಾಗಿ ಪೊಲೀಸ್ ಹತ್ರ ಬರೋದುಂಟ? ಆ ಕೊಲೆಗಾರನ್ನ ಮುಚ್ಚಿಟ್ಟಿದ್ದು ಕಾನೂನು ರೀತಿಯ ಅಪರಾಧ ಅಂತ ಗೊತ್ತು ತಾನೆ? ಕಾನೂನ? ಕಾನೂನು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಮೊನ್ನೆ ಇದ್ದ ಕಾನೂನನ್ನ ಪಾರ್ಲಿಮೆಂಟ್ ಅಲ್ಲಿ ನಿನ್ನೆ ಬದಲಾಯಿಸಿರೋದು. ಪಾರ್ಲಿಮೆಂಟ್ ವಿಷಯ ಮಾತಾಡಕಲ್ಲ ನಾವು ನಿಮ್ಮನ್ನ ನಿಲ್ಲಿಸಿರೋದು. ಕಾನೂನು ಯಾವುದೇ ರೀತಿ ಬದಲಾವಣೆ ಆದ್ರೂ ಅಪರಾಧ ಅಪರಾಧನೇ, ಅಪರಾಧಿ ಅಪರಾಧಿನೇ. ಹಾಗಾದ್ರೆ ನಾನು ಅಪರಾಧಿನೇ. ವೆರಿ ಗುಡ್, ವೆರಿ ಗುಡ್. ಐ ಮೀನ್, ಕಾರ್ಗಳನ್ನ ಕಳ್ಳತನ ಮಾಡಿರೋ ಅಪರಾಧ. ಸುಳ್ಳು, ನೀನು ಕೊಲೆಗಾರ, ಅದಕ್ಕೆ ಸಾಕ್ಷಿ. ಕರೆಸ್ತೀನಿ. ಯುವರ್ ಆನರ್, ಐ ವುಡ್ ಲೈಕ್ ಟು ಎಕ್ಸಾಮಿನ್ ಮಿಸ್ ಮೇರಿ. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ವೆರಿ ಮಚ್ ಯುವರ್ ಆನರ್. ಮೇರಿ, ಮೇರಿ, ಮೇರಿ. ನಿಮ್ ಹೆಸರು? ಮೇರಿ. ಇವ್ರು ನಿಮಗ್ ಗೊತ್ತಾ? ಓ ಗೊತ್ತು. ಇವ್ರ ಹೆಸರು? ರಾಜ. ಇವ್ರು ನಿಮ್ಗೆ ಹೇಗ್ ಗೊತ್ತು? ನಾವಿಬ್ರು ಲವರ್ಸ್. ನಾನು ಅವ್ರನ್ನೇ ಮದ್ವೆ ಆಗ್ಬೇಕು ಅಂತಿದ್ದೆ. ಇದ್ದೆ ಅಂತಿದ್ದೀರಲ್ಲ, ಯಾಕೆ ಈಗ ಅಭಿಪ್ರಾಯ ಇಲ್ಲೇನ? ಇಲ್ಲ ಇಲ್ಲ. ಯಾಕೆ 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 ಯಾಕೆ? ನಮ್ಮಣ್ಣನ್ ಕೊಲೆ ಮಾಡ್ದೋನ ನಾನ್ ಮದ್ವೆ ಆಗ್ತೀನಿ. ಇವ್ರೇ ನಿಮ್ ಅಣ್ಣನ್ ಕೊಂದಿತ್ತು ಅಂತ ಹೇಗ್ ಹೇಳ್ತೀರಾ? ಇವ್ರ ಎಷ್ಟೋ ಸರಿ ಹೇಳ್ತಾ ಇದ್ರು, ನಮ್ಮಿಬ್ರು ಪ್ರೀತಿಗೆ ಅಡ್ವಾಗಿರೋ ನಿಮ್ ಅಣ್ಣನ್ನ ಕೊಂದೇ ಬಿಡ್ತೀನಿ ಅಂತ. ನಾನೇನೋ ಕೋಪದಲ್ಲಿ ಹಾಗೆ ಹೇಳ್ತಾರೆ ಅನ್ಕೊಂಡಿದ್ದೆ. ಕಡೆಗೆ ಒಂದಿನ ಬಾಯಲ್ಲಿ ಹೇಳ್ತಿದ್ದಾಗೆ ನಿಜವಾಗ್ಲೂ ಬೆಂಕಿ ಹಚ್ಚಿ ಕೊಂದ ಅಲ್ವೇ? ಹೌದು. ದಟ್ಸ್ ಆಲ್ ಯುವರ್ ಆನರ್. ಇಷ್ಟಪಡ್ತೀರಾ? ಎಸ್ ಯುವರ್ ಆನರ್. ಪ್ರೊಸೀಡ್. ನಿನ್ನ ಹೆಸರು ಮೇರಿ ತಾನೆ? ಹೌದು. ನೀನು ಕ್ರಿಶ್ಚಿಯನ್ ತಾನೆ? ಹೌದು. ಕ್ರಿಶ್ಚಿಯನ್ಸ್ ಮುಕ್ತಿ ಚೂಸ್ಕೊಳ್ಳೋದಿಲ್ವಲ್ಲ? ಅದು ಹಾ, ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು ನೀನ್ ಮುಕ್ತಿ ಚೂಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅಂತ. ಅದಕ್ಕೆ ತಪ್ಪೇನಿಲ್ಲ ಬಿಡಿ, ಎರಡೂ ಕಡೆ ಚುಚ್ಚಿಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳಕ್ ಬಂದೆ. ಮಿಸ್ ಮೇರಿ, ನಿಮ್ಗೆ ರಾಮ ಗೊತ್ತಾ? ಯಾವ ರಾಮ? ನಿಮ್ಗೆ ತುಂಬಾ ಜನ ರಾಮಂದ್ರೆ ಗೊತ್ತಿದ್ದಾರೆ ಅಂತ ನನಗೆ ಗೊತ್ತು. ಆದ್ರೆ ನಾನ್ ಕೇಳ್ತಿರೋದು ರಾಮಾಯಣದ ಹೀರೋ ರಾಮ. ಗೊತ್ತು. ಅವನ್ ತಾಯಿ ಹೆಸರೇನು? ಕೌಸಲ್ಯ. ಮಹಾಭಾರತದ ಭೀಮ ಗೊತ್ತಾ? ಗೊತ್ತು. ರಾಮ ಭೀಮರ ಪ್ರಶ್ನೆ ಕೇಳೋದಕ್ಕೆ ಇದೇನು ಚಾವಡಿ ಸ್ಕೂಲ್ ಅಲ್ಲ. ಐ ಆಬ್ಜೆಕ್ಟ್ ಯುವರ್ ಆನರ್. ನಾನ್ ಪ್ರಶ್ನೆ ಮಾಡ್ತಿರುವಾಗ ಮಧ್ಯದಲ್ಲಿ ಬಾಯಿ ಹಾಕಿ ತೊಂದರೆ ಮಾಡ್ತಿದ್ದಾರೆ. ಅಬ್ಜೆಕ್ಷನ್ ಸಸ್ಟೈನ್, ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಭೀಮ ಯಾರು? ಧರ್ಮರಾಯನ್ ತಮ್ಮ, ಕುಂತಿ ಮಗ. ಕೃಷ್ಣ ಹುಟ್ಟಿದ್ದೆಲ್ಲಿ? ಸರ್ ಮನೆಯಲ್ಲಿ. ಯೇಸು ಹುಟ್ಟಿದ್ದು? ಗೊತ್ತಿಲ್ಲ. ಬೆಥ್ಲೆಹೇಮ್ನಲ್ಲಿ. ಯೇಸುಗೆ ಎಷ್ಟು ಜನ ಶಿಷ್ಯರಿದ್ರು? ಗೊತ್ತಿಲ್ಲ. 12 ಜನ. ಯೇಸುನ್ ತೋರಿಸ್ಕೊಟ್ಟವ್ರು ಯಾರು? ಗೊತ್ತಿಲ್ಲ. ಯೂದ. ಯುವರ್ ಆನರ್,
ತಾನು ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ತಾ ಇರೋ ಈಕೆಗೆ ರಾಮಾಯಣ ಗೊತ್ತು, ಮಹಾಭಾರತ ಗೊತ್ತು, ಕೃಷ್ಣ ಹುಟ್ಟಿರೋ ಸ್ಥಳ ಕೂಡ ಗೊತ್ತು. ಆದ್ರೆ ಯೇಸು ವಿಷಯ ಮಾತ್ರ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ ಈಕೆ ಮೇರಿನೇ ಅಲ್ಲ. ಅಬ್ಜೆಕ್ಷನ್ ಇವರ ಅನ ಮಿಸ್ಟರ್, ನನಗೆ ಆಫ್ರಿಕಾ ಚೆನ್ನಾಗಿ ಗೊತ್ತಿದೆ ಅನ್ನೋದ್ರಿಂದ ನಾನು ನೀಗ್ರು ಆಗೋಗ್ಬಿಡ್ತೀನ. ಈಕೆ ಕ್ರಿಶ್ಚಿಯನ್ ಅಂದಾಕ್ಷಣ ಬೈಬಲ್ನ ಓದಿರ್ಲೇಬೇಕು ಅನ್ನೋ ರೂಲ್ಸು ಇಲ್ಲ, ರಾಮಾಯಣ ಮಹಾಭಾರತ ಓದಬಾರದು ಅನ್ನೋ ನಿರ್ಬಂಧನೂ ಇಲ್ಲ. ಅದು ಸರಿನೇ ಮೇರಿ, ನಾನು ನೀನು ಪ್ರೇಮಿಗಳು ಅಲ್ಲ? ಹೌದು. ನಾವಿಬ್ರು ಮದುವೆ ಕೂಡ ಮಾಡ್ಕೋಬೇಕು ಅಂತ ಇದ್ವಿ ಅಲ್ಲ? ಹೌದು. ಅದಕ್ಕೆ ಜಾನ್ ಅಂತ ಹೇಳ್ತಿರೋ ನಿಮ್ಮ ಅಣ್ಣ ಅಡ್ಡಿ ಆಗಿದ್ದ ಅಲ್ಲ? ಹೌದು. ಅಡ್ಡಿಯಾಗಿದ್ದವನ್ನ ಕೊಂದು ಬಿಡ್ತೀನಿ ಅಂತ ನಾನು ಹೇಳಿದೆ. ಹೌದು. ಮೊದಲನೇ ದಿನ ಕೊಲ್ತೀನಿ ಅಂತ ಬಾಯಲ್ಲಿ ಹೇಳಿದೆ. ಹೌದು. ಎರಡನೇ ದಿನ ಕೊಂದೆ ಬಿಟ್ಟೆ. ಹೌದು ಹೌದು. ದೇರ್ ಯು ಆರ್ ಯುವರ್ ಆನರ್, ನನ್ನ ಅಣ್ಣ ಕೊಲೆ ಆಗ್ತಾನೆ ಅಂತ ಗೊತ್ತಿದ್ರು ಇವಳನ್ನ ರಕ್ಷಿಸೋಕೆ ಯಾವ ಪ್ರಯತ್ನ ಮಾಡಲಿಲ್ಲ. ಅದ ಕಾರಣ ಏನು? ಇವಳು ಆ ಕೊಲೆಯಲ್ಲಿ ಭಾಗಿಯಾಗಿದ್ದವಳು ಅಂತ ತಾನೆ? ಇಲ್ಲ ಇಲ್ಲ ಮೇರಿ, ಇದು ನ್ಯಾಯಾಲಯ, ಇಲ್ಲಿ ಸುಳ್ಳು ಹೇಳ್ಕೊಡುದು. ನೀನು ನಾನು ಸೇರ್ತಾನೆ ಕೊಲೆ ಮಾಡಿದ್ದು? ಇಲ್ಲ. ನಾನು ವಿಷ ಕೊಟ್ಟು ಕೊಲ್ಲೋಣ ಅಂದೆ, ನೀನು ಸುಟ್ಕೊಂಡ್ಬಿಡಿ ಗುರ್ಚಿಕೊಲ್ಲ ಅಂದೆ. ಇಲ್ಲ ಇಲ್ಲ. ನೀನೇ ಅವನ ಮೇಲೆ ಪೆಟ್ರೋಲ್ ಸುರಿದೆ. ಅಯ್ಯೋ ಇಲ್ಲ. ನಾನು ಬೆಂಕಿ ಕಡೆಗೆ ಈಚಲ್ತೆ. ಇಲ್ಲ. ನಾನು ಅವನ ಸುಡ್ಲಿಲ್ಲ. ಇಲ್ಲ. ನಾನು ಅವನ ಕೊಲ್ಲಿಲ್ಲ. ಇಲ್ಲ. ಏನಿಲ್ಲ, ಏನು ಇಲ್ಲ. ನನ್ ಜಾನಿನ ಅಣ್ಣನೇ ಇಲ್ಲ. ಯಾಕಿಲ್ಲ? ನಿನಗೆ ಸಿಕ್ಕಾಪಟ್ಟೆ ಪ್ರಶ್ನೆ ಕೇಳಿ ಹೆದರಿಸ್ತೀರಿ ಅಂತ ಇನ್ಸ್ಪೆಕ್ಟರ್ ಹೇಳಿರ್ಲಿಲ್ಲ. ದಟ್ಸ್ ಆಲ್ ಯುವರ್ ಆನರ್. ಸರ್. ಏನಯ್ಯ? ನಾವ್ ಇನ್ಮೇಲೆ ಇವನ್ನ ಕೋರ್ಟ್ಗೆ ಕರ್ಕೊಂಡ್ಬರ್ಬಾರ್ದು ಸರ್. ಯಾಕೆ? ಪಟಪಟ ಅಂತ ಆನೆ ಪಟಾಕಿ ತರ ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ಕೇಳಿ ಕೊನೆಗೆ ನಾವೇ ಸುಟ್ಟಿದ್ದು ನಾವೇ ಕೊಂದಿದ್ದು ಅನ್ಸ್ಬಿಡ್ತಾನ್ ಸರ್. ಶಟ್ ಅಪ್. ಎಸ್ ಸರ್. ಮೈ ಸನ್. ಎಸ್ ಫಾದರ್. ಜೀಸಸ್ ಬಗ್ಗೆ ಕೋರ್ಟ್ ನಲ್ಲಿ ಮಾತಾಡಿದೀಯಲ್ಲ, ಅಷ್ಟೊಂದು ವಿಷಯ ಎಲ್ಲಿ ತಿಳ್ಕೊಂಡೆ? ಏನ್ ಫಾದರ್ ಹೀಗೆ ಕೇಳ್ತೀರಾ? ನಮಗೆ ಸಹಾಯ ಮಾಡಿದ್ದೆ ನೀವು ತಾನೆ? ನಾನಾ? ಅವ ಜೈಲ ನಂಗೆ ಬೈಬಲ್ ಕೊಟ್ರಿ, ಅದನ್ನ ಓದಿದ್ದು ಇಷ್ಟೊಂದು ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನು ಮನಸ್ಸು ಬದಲಾಯಿಸ್ಲಿ ಅಂತ ನಾನು ನಿನಗೆ ಬೈಬಲ್ ಕೊಟ್ಟೆ, ಆದ್ರೆ ಮತನೇ ಬದಲಾಯಿಸಿ ಹೀಗೆ ಮೋಸ ಮಾಡ್ತೀಯ ಅಂದ್ಕೊಂಡಿರ್ಲಿಲ್ಲ. ಕಾಲಕ್ಕೆ ತಕ್ಕಂತೆ ಬದಲಾಗಲೇಬೇಕಲ್ವೇ ಫಾದರ್. ಬರ್ತೀನಿ.